ದುನಿಯಾ ವಿಜಯ್ಗೆ ಬಿಗ್ ಶಾಕ್. ನಟ ದುನಿಯಾ ವಿಜಯ್ ವಿಚ್ಛೇದನ ಅರ್ಜಿ ವಜಾ ಆಗಿದೆ. ಎರಡನೇ ಹೆಚ್ಚುವರಿ ಕೌಟುಂಬಿಕ ಕೋರ್ಟ್ನಿಂದ ಆದೇಶ ಹೊರಬಿದ್ದಿರುವಂತದ್ದು. 2018 ವಿಚ್ಛೇದನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ದುನಿಯಾ ವಿಜಿ. ಆದ್ರೆ ಕೋರ್ಟ್ಗೆ ಬಂದ ತಕ್ಷಣ ಗಂಡ ಬೇಕು ಅಂದಿದ್ರು ನಾಗರತ್ನ. ವಿಚಾರಣೆ ಮುಗಿಸಿರುವ ಎರಡನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯ. ಇನ್ನು ದುನಿಯಾ ವಿಜಯ್ ಪರ ವಕೀಲ ಕೂಡ ರಾಜರಾಜೇಶ್ವರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವಿಜಯ್ ಅವರನ್ನ ಸಂಪರ್ಕ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ವಿಜಯ್ ಅವರು ಶೂಟಿಂಗ್ ನಲ್ಲಿದ್ದಾರೆ. ವಿಜಯ್ ಅವರಿಗೆ ಇನ್ನು ಕೂಡ ನಾನು ಹೇಳಿಲ್ಲ, ಮಕ್ಕಳ ಫ್ಯೂಚರ್ ದೃಷ್ಟಿಯಿಂದ ಮಾತನಾಡೋಕೆ ಹೇಳ್ತೀನಿ. ಇದು ಇಲ್ಲಿಗೆ ಮುಗಿಯಲ್ಲ ಅಂತ ಈಗ ಹೈಕೋರ್ಟ್ಗೆ ಹೋಗ್ಬೇಕಾ ಬೇಡ್ವಾ ಅಂತ ವಿಜಯ್ ಅವರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಈಗ ದುನಿಯಾ ವಿಜಯ್ ಪರ ವಕೀಲ ಅವರು ಹೇಳಿರುವಂತದ್ದು. ಇದೊಂಥರ ಸ್ಯಾಂಡಲ್ವುಡ್ ನಲ್ಲಿ ವಿಚ್ಛೇದನದ ಮೇಲೆ ವಿಚ್ಛೇದನಗಳ ಅರ್ಜಿ ಹೋಗ್ತಾ ಇದೆ. ಹಾಗಾಗಿ ಈ ನಟರೆಲ್ಲ ಸಾರ್ವಜನಿಕರಿಗೆ ಯಾವ ರೀತಿಯ ಸಂದೇಶವನ್ನ ಸಾರ್ತಾ ಇದ್ದಾರೆ, ಯಾಕಂದ್ರೆ ನಿವೇದಿತಾ ಗೌಡ ವಿಚ್ಛೇದನ ಆಗಿರ್ಬೋದು ಅಥವಾ ರಾಜ್ಕುಮಾರ್ ಫ್ಯಾಮಿಲಿ ಅವರ ಒಂದು ವಿಚ್ಛೇದನಗಳಾಗಿರ್ಬೋದು, ಜೊತೆಗೆ ಈಗ ನಟ ದುನಿಯಾ ವಿಜಯ್ ಅವರ ವಿಚ್ಛೇದನ ಆಗಿರ್ಬೋದು ಅಥವಾ ದರ್ಶನ್ ಅವರ ಕೇಸ್ಗಳಾಗಿರ್ಬೋದು, ಸಾಲು ಸಾಲು ಪ್ರಕರಣಗಳು ಸ್ಯಾಂಡಲ್ವುಡ್ ನಲ್ಲಿ ಈಗಾಗಲೇ ಸದ್ದು ಮಾಡ್ತಾ ಇದೆ. ಒಂದು ರೀತಿಯಾಗಿ ಈಗ ಡಿವೋರ್ಸ್ ವಿಚ್ಛೇದನ ಅರ್ಜಿ ವಜಾ ಆಗಿರುವಂತದ್ದು ದುನಿಯಾ ವಿಜಯ್ಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.